ಗಂಟೆ ಆಗಿದೆ. ಕುಮಾರನನ್ನು ಶಾಲೆಯಿಂದ ಕರೆತರಲು ದೀಪ ಎದುರಿಗೆ ಹೋಗಿರಬೇಕು. ಓಹೋ ಕರೆ ಮಾದಿ ಅತ್ತಿಗೆ ಹೆತ್ತಾಯಿ ಕತ್ತಿತ್ತು ಉಳಿಸಿದ ನೆನಪಾದ್ರೆ ಕರುಳು ಕೆತ್ತು ಬರ್ತಾ ಇದೆ. ಕರುಳು ಕೆತ್ತು ಬರ್ತದೆ. ಚಿಕ್ಕಪ್ಪನ ಸರ್ವ ಆಸ್ತಿ ಹೋದರು ಹೆದರದ ಈ ಜೀವ ನನ್ನ ಪ್ರಾಣ ಸ್ನೇಹಿತನಿಗಾಗಿ ನನ್ನ ಅತ್ತಿಗಾಗಿ ಕೊರಗುತ್ತಾ ಇದೆ ತಾಯಿ, ಕೊರಗುತ್ತಾ ಇದೆ. ಓಹೋ ಇದ್ಯಾವ ಸಿಡಿ ಕ್ಯಾಸೆಟ್ ಇರಬಹುದು? ವಿಷಯವನ್ನು ಗೊತ್ತುಪಡಿಸಿಕೊಳ್ಳುವುದೇ ಈ ಮಾನವನ ಜಾನತನ. ಚಿಕ್ಕಪ್ಪ ಕುಮಾರ ಕುಮಾರ ಎಂತ ಜಾನ ನೀನ, ಎಂತ ಜಾನ ನೀನಾರು ಒಂದೊಂದು ಮುಡಿ ಕೇಳಿದರೆ ಹರಿದ ಮೊದಲಿಗೆ ಬೆಂಕಿ ಹತ್ತುತ್ತದೆ ಕುಮಾರ. ಕುಮಾರ ನಿನ್ನ ಮಾತೇ ಕೇಳ್ತೀನಿ ಬಾ. ಯಶವಂತರ ಕೊಲೆ ಮಾಡಿದ್ದು ಈ ಸೀಡಿಯಲ್ಲಿ ರೆಕಾರ್ಡ್ ಆಗಿದೆ. ಒಂದು ವೇಳೆ ಆ ಕೊಲೆಗಾರ ಯಾರನ್ನು ಗೊತ್ತಾದ್ರೆ ಆ ಕೊಲೆಗಾರನನ್ನು ನಾನು ಕೊಲೆ ಮಾಡದೆ ಬಿಡುದಿಲ್ಲ ಕುಮಾರ, ಬಿಡುದಿಲ್ಲ. ಹಾ ಕುಮಾರ ಕಮ ಇದೇ ಸಮಯದಲ್ಲಿ ನನ್ನ ಗುಡಿ ಒಂದು ಕುಣಿದು ಕುಪ್ಪಳಿಸ ಬರಪ್ಪ. ಹೌದು ಅದೇ ಸಂಪತ್ತು ಸೌಭಾಗ್ಯದ ತುಂಬಿದ ಮನೆಯಲ್ಲಿ ನಾನೊಂದು ತಪ್ಪು ಮಾಡಿದ್ದೇನಪ್ಪ, ನಾನೊಂದು ತಪ್ಪು ಮಾಡಿದ್ದೇನೆ. ಅಣ್ಣ ಏನು ಹೇಳ್ತಾ ಇದೆಯಲ್ಲ, ಏನು ಹೇಳ್ತಿದ್ದೆ? ಎಂದು ತಪ್ಪು ಮಾಡಿದ ನೀನು ಇಂದು ತಪ್ಪು ಮಾಡಿರಲಿಲ್ಲ ಅಲ್ಲ, ಅದೇನಂತ ಹೇಳಪ್ಪ?
ತಮ್ಮ ಬರಬೀಮ ಈ ನಿಮ್ಮ ಸಂತೋಷವನ್ನು ಕಣ್ಣಿಂದ ನೋಡಲಾಗದೆ ಸಂತೋಷದ ಕಣ್ಣೀರು ಬರ್ತಿದೆಯಪ್ಪ, ಸಂತೋಷದ ಕಣ್ಣೀರು ಬರ್ತದೆ ಅಲ್ಲ. ಸದಾ ನೀನು ಹೀಗೆ ನಗು ನಗದೇ ಇರಬೇಕಣ್ಣ, ನಗು ನಗದೇ ಇರಬೇಕು. ಬರುವ ಕಷ್ಟಗಳನ್ನು ನಾನು ಎದೆ ನಿಂತು ಎದುರಿಸುತ್ತೇನೆ. ನೋಡಿ ಬಾಬಾ, ಈ ಕುಮಾರನ ಭಾರ ನನಗಿರ್ಲಿ, ಅವನನ್ನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಾಗಿ ಹೆತ್ತ ತಾಯಿಯಾಗಿ ಸಾಕ್ತೀನಿ. ಇಷ್ಟೆಲ್ಲ ಸಂಪತ್ತು ಸೌಭಾಗ್ಯದ ತೊಂದರೆ ಮನೆಯಲ್ಲಿ ನಾನೊಂದು ತಪ್ಪು ಮಾಡಿದ್ದೇನೆ ಬಲಭೀಮ, ನಾನೊಂದು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಬಿಡಪ್ಪ, ಕ್ಷಮಿಸಿ ಬಿಡು. ಅಲ್ಲ, ಏನು ಹೇಳುತ್ತೆ, ನಾನು ಕ್ಷಮಿಸುವಂತ ತಪ್ಪು ಏನಲ್ಲ, ಏನಲ್ಲ. ಆ ಲಕ್ಷ್ಮೀ ತಾಯಿಯ ಸಾಕ್ಷಿಗೆ ಮುಂದೆ ನಿಂತು ನಿನ್ನ ಭಾರವನ್ನು ನಾನು ಕೆಳಗಿಳಿಸ್ತೇನಲ್ಲ. ನಾನು ತಮ್ಮ ಬಲಭೀಮ ಮೋಹನ ಜಾಲಕ್ಕೆ ಸಿಲುಕಿ ಮೋಸದಲ್ಲಿ ಕೆಳಗಾಗಿ ಮತ್ತೊಂದು ಮದುವೆ ಮಾಡಿಕೊಂಡೇನಪ್ಪ, ಮತ್ತೊಂದು ಮದುವೆ ಮಾಡಿಕೊಂಡೆ. ಅಲ್ಲ, ಅಲ್ಲ, ಕಾಲಕ್ಕೆ ಆತರ ಪಟ್ಟು ಅಪಘಾತಕ್ಕೀಡಾದಿಯಲ್ಲ. ಯಾತಕ್ಕರೊಳಗಾಗಿ ಈ ನನ್ನ ಕುಮಾರನ ಸ್ಥಿತಿ ನೋಡದೆ ಕಾರ್ ಮಾಡುವ ಮಡಿಲೆ ನನ್ನ ಕಾರ್ ಮಾಡುವ ಮಡಿಲೆ ಜ್ಞಾನವಂತ ನೀನಾದರೂ ಅಂಧಕಾರದ ಕುರುಪಿಯಾಗಿ ಈ ನನ್ನ ಕುಮಾರನನ್ನು ಎಷ್ಟು ಬೇಗ ಮಲತಾಯ ಮಗನಾಗಿ ಮಾಡಿದೆನೋ ಅಣ್ಣ. ಚಿಕ್ಕಪ್ಪ ಅಳಬೇಡ, ಚಿಕ್ಕಪ್ಪ ಅಳಬೇಡ. ಪ್ರಾರಬ್ಧ ಕರ್ಮವೇ ನಮ್ಮ ಹೆಗಲೇರಿ ಗಗಳಿಸಿ ನಗುತ್ತಿರುವಾಗ ಈ ನಮ್ಮ ಹಣೆ ಬರಕ್ಕೆ ಒಡೆಯಾರು ಚಿಕ್ಕಪ್ಪ, ಒಡೆಯಾರು. ಏನೋ ನನ್ನ ಎತ್ತ ತಾಯಿಯ ರೂಪದಲ್ಲಿ ಈ ತಾಯಿನೇ ಬಂದಿರಬಹುದು ಚಿಕ್ಕಪ್ಪ, ಬಂದಿರಬಹುದು. ಕುಮಾರ ಕುಮಾರ ನಡೆಯೋದು ನಮ್ಮ ಧರ್ಮ. ನೋಡಿ ಅಕ್ಕ ಬಂದು ಈ ಮನೆಯಲ್ಲಿ ಏನೇ ಮಾಡಿದ್ರು ಕೂಡ ಅದನ್ನು ಸಹಿಸ್ಕೊಂಡು ನಡೀತೀನಿ. ನೀವು ಮಾತ್ರ ಕೊಟ್ಟ ಮಾತಿಗೆ ತಿರುಗಿ ಬೀಳ್ಬೇಡಿ. ಅಣ್ಣ ಕರೆದುಕೊಂಡು ಬರಪ್ಪ, ಎಲ್ಲಿ ತಳೆಯ ನನ್ನ ಅತ್ತಿಗೆನು. ಕುಮಾರ ಕುಮಾರ ಬೆಳೆದು ಸರ್ವಕಾರೇಸು ಸರ್ವದಾ ಎಂಬಂತೆ ನಿಮ್ಮೆಲ್ಲ ಕಾರ್ಯಗಳನ್ನು ಕಾರ್ಯಗತಗೊಳಿಸಿ ನಿಮ್ಮ ಮನೆಯ ಕೀರ್ತಿ ತರ್ತೀನಪ್ಪ, ನಿಮ್ಮ ಮನೆಯ ಕೀರ್ತಿ ತರ್ತೀನಿ. ಅರಬೇಡಪ್ಪ ಅರಬೇಡ. ಕುಮಾರ ಕುಮಾರ ನೀನು ಇಷ್ಟು ಬೇಗ ಚಿಕ್ಕಪ್ಪ, ಈ ನಮ್ಮ ಹಣೆ ಬರಕ್ಕೆ ಒಲೆ ಯಾರು ಚಿಕ್ಕಪ್ಪ? ಕುಮಾರ ಹೇಳಬೇಡ, ಸಮಾಧಾನ ಮಾಡಿಕೋ ಕಂದ, ಸಮಾಧಾನ ಮಾಡಿಕೋ. ಚಿಕ್ಕಪ್ಪ ನೀನು ಸಮಾಧಾನ ಮಾಡಿಕೊಳ್ಳಪ್ಪ, ಮೊದಲು ನೀನು ಸಮಾಧಾನ ಮಾಡಿಕೋ. ಕುಮಾರ ನಿನ್ನ ಹೆತ್ತ ತಾಯಿ ಇದ್ದಿದ್ರೆ ಎಷ್ಟು ನಿನಗೂ ಬರ್ತಿರ್ಕಿಲ್ಲ, ನನಗೂ ಬರ್ತಿರ್ಕಿಲ್ಲ. ತಂದುಕೊಳ್ಳಪ್ಪ, ಎಲ್ಲ ವಿಧಿಯ ನಾಟಕ ಕಣಪ್ಪ, ವಿಧಿಯ ನಾಟಕ. ಹಾ ದೀಪ, ಆರ್ತಿಗೆ ಬಂದಿದ್ದಾಳೆ, ಆರತಿ ಮಾಡಿಕೊಂಡು ಮನೆ ತುಂಬಿಸಬಹುದು. ಒಳಗಡೆ ಬಾ.
ಅಮ್ಮ ಅಮ್ಮ ಬಂದೇನಮ್ಮ? ಇದೇನು ಮನೆಗೆ ಬಂದ ಕ್ಷಣ ಆಗ್ಲೇ ಅಮ್ಮನ ಅಕ್ಕ ಅವನಿಗೆ ತಾಯಿಂದರ ಜೊತೆ ಮಾತಾಡೋದಂದ್ರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಆ ರೀತಿ ಹೇಳ್ದಷ್ಟೇ. ಅಮ್ಮ ಎನಿಸಿಕೊಳ್ಳುವುದಂದ್ರೆ ಇವಳಿಗೆ ತುಂಬಾ ಇಷ್ಟ ಕಣಮ್ಮ. ನಡಿ ಎಲ್ಲರೂ ಮೊದಲು ದೇವ್ರ ದರ್ಶನ ಪಡೆಯೋಣ. ಹೌದು ಇವರೆಲ್ಲ ಯಾರು? ಸರೋಜ ಇವನು ನನ್ನ ತಮ್ಮ ಬಲಭೀಮ, ಅವಳು ನನ್ನ ತಮ್ಮನ ಹೆಂಡತಿ ದೀಪ, ಇವನು ನನ್ನ ಮಗ ಕುಮಾರ್ ಅಂತ. ಅರ್ಥವಾಯ್ತು ಬಿಡಿ. ಅರ್ಥವಾದರೆ ವ್ಯರ್ಥ ಸಮಯವೇಕೆ? ಬನ್ನಿ, ತಾಯಿಯ ಸ್ಥಾನದಲ್ಲಿ ನಿಂತುಕೊಂಡು ಸಂಭ್ರಮದ ಹಾಡು ಹಾಡಿ ಒಳಗಡೆ ಬನ್ನಿ. ಶ್ರೀಗಂಧದ ಗುಂಬೆ ಮೆಲ್ಲ ಮೆಲ್ಲ
ಸಂಪತ್ತು ನಿನಗೆ ಅತ್ತಿಗೆ ಆಗಿ